ಅಲ್ಲಿಗೆ ನಿನಗೆ ಒದಗಿದಂತಹ ಪಾಪ ಲೇಪವೆಲ್ಲವೂ ದೂರವಾಗ್ತದೆ.
ಸುಖವಾದಂತ ಜೀವನ ಒದಗಿ ಬರ್ತದೆ, ನಿನ್ನವರನ್ನು ಎಲ್ಲವರನ್ನು ಕೊರೆದ ಹಾಗಾಗ್ತದೆ ಎನ್ನು ಹಾಗೆ ಸೂಚಿದ್ರು. ಅವರು ಹೇಳಿದಂತ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಸರಯು ನದಿ ತೀರದಲ್ಲಿ ಯಜ್ಞವೇದಿಕೆ ಸಿದ್ಧವಾಯಿತು. ಜಾಬಾಲಿ, ಆಂಗೀರಸ, ವಸಿಷ್ಠ, ಗೌತಮ ಮೊದಲಾದವರೆಲ್ಲ ಬಂದು ಕುಳಿತುಕೊಂಡ್ರು. ಅವರ ನೇತೃತ್ವದಲ್ಲಿ ಯಾಗವು ಪ್ರಾರಂಭವಾಯಿತು. ನಮ್ಮಣ್ಣ ಶ್ರೀರಾಮಚಂದ್ರ ದೀಕ್ಷಾಬದ್ಧನಾದ. ಆದ್ರೆ ಯಾಗದ ನಿಯಮ ಏನು ಬಂದಿರ, ಒಂದು ತುರಗವನ್ನು ಪೂಜಿಸಿ ಬಿಡಬೇಕಲ್ಲ. ತುರಗ ನಿರತರಾದವರು ತುರಗವನ್ನು ಶೃಂಗರಿಸಿ ಬಂಗಾರದ ಲಿಖಿತಗಳಿಂದ ಒಂದು ಓಲೆಯನ್ನು ಬರೆದು ಅದರ ಹಣೆಯಲ್ಲಿ ಹಾಕಿದ್ದೇ ತಡ. ಆ ಕಾಲಕ್ಕೆ ತುರಗದ ಬೆಂಗಾವಲಿಗೆ ಹೊರಡುವುದು ಯಾರು ಎನ್ನುವ ಹಾಗೆ ಎಲ್ಲವರೂ ಕೂಡ ಮುಖಮುಖ ನೋಡುತ್ತಿರುವಂತಹ ಕಾಲಕ್ಕೆ ನನ್ನನ್ನೇ ಬರ ಸೆಳೆದು ನನ್ನ ಅಣ್ಣ ಒಂದು ಆಜ್ಞೆಯನ್ನು ಮಾಡಿದನಲ್ಲ, ಹೋಗು ಶತ್ರುಹರ, ನಿನಗೆ ಇದು ಒಂದು ಸೇವೆ, ತುರಗದ ಬೆಂಗಾವಲಿಗೆ ಹೊರಡಬೇಕು, ಧರಣಿ ಬಾಲಕರ ದರ್ಪವನ್ನೇ ಮುರಿಯಬೇಕು. ಎಲ್ಲಾ ಕಡೆಯಲ್ಲಿ ನಾವು ಕ್ರಾಂತಿಯನ್ನು ಎಬ್ಬಿಸುವುದಲ್ಲ, ಯಾವಾತ ರಾಮನ ಯೋಗ್ಯತೆಯನ್ನು ತಿಳಿದು ಕಾಣಿಕೆಯನ್ನು ಕೊಡುವುದಕ್ಕಾಗಿ ಮುಂದಾಗ್ತಾನೋ ಅವರನ್ನು ಮನ್ನಿಸಬೇಕು, ಜೊತೆಯಲ್ಲಿ ಕರೆದುಕೊಂಡು ಬರಬೇಕು ಎನ್ನುವ ಹಾಗೆ. ಯಾವಾತ ರಾಮ ಸೇನೆಯನ್ನು ವಿರೋಧಿಸ್ತಾನೆಯೋ ಅವನಿಗೆ ತಕ್ಕುದಾದಂತಹ ಉತ್ತರವನ್ನು ಕೊಟ್ಟು ಆ ಮೂಲಕವಾಗಿ ಅಶ್ವವನ್ನು ಬಿಡಿಸಿಕೊಂಡು ಬರಬೇಕು ಎನ್ನುವ ಹಾಗೆ ಹೇಳಿದ್ದಾನೆ. ಹಾಗಾಗಿ ಅವನ ಪೂರ್ಣಾನುಗ್ರಹಕ್ಕೆ ಒಳಗಾಗಿದ್ದೇವೆ. ಈ ಸಮಯದಲ್ಲಿ ತುರಗ ಮುಂದುವರಿಯುತ್ತಾ ಇದೆ. Thank you.